ನಮಸ್ಕಾರ. ಬೆಳಗಿನ ತಿಂಡಿಗೆ ಗೋಧಿ ತರೀಲಿ, ಒಂದು ಒಳ್ಳೆ ಪೊಂಗಲ್ ಮಾಡ್ಕೊಳ್ಳೋಣವಾ? ಹುಳಿಗೋದ್ ಜೊತೆ ಅಂತೂ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ಅಂತಂದರೆ, ನಾವು ತಿಂದ ಮೇಲೆ ರಕ್ತದಲ್ಲಿ ಸಕ್ಕರೆ ಅಂಶ ನಿಧಾನಕ್ಕೆ ಬಿಡುಗಡೆ ಆಗುತ್ತೆ ಅಂತ. ತಿಂದ ತಕ್ಷಣ ಒಂದೇ ಸಲ ರೈಸ್ ಆಗಿ ಸ್ಪೈಕ್ ಅಂತೀವಿ, ಆ ಥರ ಆಗಲ್ಲ ಅಂತ. ಹಾಗಾಗಿ ನಾನು ಡಯಾಬಿಟಿಕ್ ಫ್ರೆಂಡ್ಲಿ ಅಂತ ಹಾಕಿದ್ದೀನಿ. ಯಾರು ಬೇಕಾದರೂ ತಿನ್ಬೋದು, ಒಂದು ತುಂಬ ಹೆಲ್ತಿ ಆಪ್ಷನ್ನು. ಇದಕ್ಕೆ ಕಾಳುಮೆಣಸು, ಜೀರಿಗೆ ಅದನ್ನು ಒಂದು ಸ್ವಲ್ಪ ರಫಾಗಿ ಪುಡಿ ಮಾಡಿ ಇಟ್ಕೋಬೇಕು. ಅರ್ಧ ಕಪ್ ಹೆಸರು ಬೇಳೆ, ಅರ್ಧ ಕಪ್ಪು ಗೋಧಿ ನುಚ್ಚು, ದೊಡ್ಡ ನುಚ್ಚೆ ತೊಗೊಂಡಿದ್ದೀನಿ. ಆಮೇಲೆ ಶುಂಠಿ ತುರಿದಿರೋದು ಒಂದು ಇಂಚಷ್ಟು ತುರಿದಿಟ್ಕೊಂಡು, ಆಮೇಲೆ ಜೀರಿಗೆ ಒಂದು ಟೀಸ್ಪೂನಷ್ಟು. ಇದಕ್ಕೆ ಒಣಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ಎರಡೂ ಹಾಕ್ತೀವಿ. ಒಂದು ಸ್ವಲ್ಪ ಒಣಕೊಬ್ಬರಿ, ಗೋಡಂಬಿ ತೆಗೆದಿಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹೆಸರು ಬೇಳೆ ಮತ್ತು ಗೋಧಿ ನುಚ್ಚನ್ನ. ಏನು ತುಂಬ ಹುರಿಬೇಕು ಅಂತೇನಿಲ್ಲ, ಕೈಯಲ್ಲಿ ಮುಟ್ಟಿದಾಗ ಒಂಚೂರು ಬೆಚ್ಚಗಿದ್ದರೆ ಸಾಕು. ಈ ಥರ ಬಿಸಿ ಮಾಡಿಕೊಂಡು ಆಮೇಲೆ ಅದಕ್ಕೆ ನೀರು ಹಾಕಿ, ಆ ನೀರು ಬಸಿದು ಒಂದು ಕುಕ್ಕರಲ್ಲಿ ಹಾಕಿ ಒಂದು 4 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಒಂದು 3 ವಿಷಲ್ಸ್ ಕೂಗಿಸಿ ಕೂಲಾಗಕ್ಕೆ ಪಕ್ಕಕ್ಕೆ ತೆಗೆದಿಟ್ಕೋಬೇಕು. ಬರೀ ಹೆಲ್ತ್ ಕಾನ್ಷಿಯಸ್ ಇರೋರೇ ಅಂತಲ್ಲ, ಯಾರು ಬೇಕಾದರೂ ತಿನ್ಬೋದು. ಯಾಕೆಂದರೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ, ತುಂಬ ಫಿಲ್ಲಿಂಗ್ ಆಗಿರುತ್ತೆ. ಆಮೇಲೆ ಬೆಳಗಿನ ತಿಂಡಿಗಂತೂ ಪರ್ಫೆಕ್ಟ್ ಇದು. ದಕ್ಷಿಣ ಭಾರತದಲ್ಲಿ ಪೊಂಗಲ್ಲು, ಇಡ್ಲಿ ಅದೆಲ್ಲ ಇಲ್ಲದೆ ದಿನಗಳೇ ಶುರುವಾಗಲ್ಲ ಅನಿಸುತ್ತೆ ಎಷ್ಟೋ ಮನೆಯಲ್ಲಿ, ಅಲ್ವಾ? ನಿಮಗೆ ಪೊಂಗಲ್ ಇಷ್ಟ ಆಗುತ್ತಾ? ಹಾಗಿದ್ರೆ ಇದೂ ತುಂಬ ಇಷ್ಟ ಆಗುತ್ತೆ. ರುಚಿಲಿ ಅಂಥ ಬದಲಾವಣೆ ಏನಿಲ್ಲ, ಆದರೆ ಆರೋಗ್ಯದಲ್ಲಿ ಮಾತ್ರ ತುಂಬಾ ಒಳ್ಳೆಯದು. ಅಕ್ಕಿಗಿಂತ ಗೋಧಿ ಬೆಟರ್, ಯಾಕೆಂದರೆ ಫೈಬರ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ. ಈಗ ಇದನ್ನು ಒಂದು ಬಾಂಡ್ಲಿಗೆ ಒಂದು ಸ್ವಲ್ಪ ತುಪ್ಪ ಎಣ್ಣೆ ಮಿಕ್ಸ್ ಮಾಡಿ ಅದಕ್ಕೆ ಫುಲ್ ಕಾಳುಮೆಣಸು, ಜೀರಿಗೆ, ಆಮೇಲೆ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಮಿಕ್ಸಿಲಿ, ಅದನ್ನು ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿ ಒಂದ್ಸಲ ಬಾಡಿಸ್ಬಿಟ್ಟು ಕುಕ್ಕರಿಂದ ನಿಧಾನಕ್ಕೆ ಬಗ್ಸ್ಬೇಕು. ಇದೆಲ್ಲ ಸಿಡಿಯುತ್ತೆ, ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕಿಡಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ, ಆ ಕೊಬ್ಬರಿ, ಆಮೇಲೆ ತುಪ್ಪದಲ್ಲಿ ಹುರ್ಕೊಂಡಿರೋ ಗೋಡಂಬಿ, ಕಾಯಿ ಚೂರು, ಬೇಕಾದ್ರೆ ಹಸಿ ಕೊಬ್ಬರಿನೂ ಮೇಲಿಂದ ಹಾಕ್ಬೋದು, ಕರಿಬೇವು, ಕೊತ್ತಂಬರಿ ಎಲ್ಲ ಮೇಲಿಂದ ಹಾಕ್ಬಿಟ್ಟು ಇದಕ್ಕೆ 1/2 ಕಪ್ಪಿಂದ 1 ಕಪ್ಪಷ್ಟು ಹಾಲು ಹಾಕಿ ಕುದಿಸ್ಬೇಕು. ನಾವು ಕ್ರೀಮಿ ಟೆಕ್ಸ್ಚರ್ ಬರುತ್ತಲ್ಲ ಹೋಟ್ಲಲ್ಲೆಲ್ಲ ತಿಂತೀವಲ್ಲ, ಅದು ಬರೋದು ಇದರಿಂದನೇ. ತುಂಬಾ ರುಚಿಯಾಗಿರುತ್ತೆ. ಮೇಲಿಂದ ಒಂದು ಸ್ವಲ್ಪ ತುಪ್ಪ ಹಾಕಿ ಆಫ್ ಮಾಡಿದ್ರೆ ಸೂಪರ್ ಆಗಿರೋ ಪೊಂಗಲ್, ಗೋಧಿ ಪೊಂಗಲ್ಲು. ನೀವು ಹೇಳಿದ್ರಷ್ಟೇ ಗೊತ್ತಾಗುತ್ತೆ, ಇಲ್ಲದಿದ್ರೆ ಗೊತ್ತೇ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಇದಕ್ಕೆ ಬೇಗ ಬೇಗ ಒಂದು ಹುಳಿಗೊಜ್ಜು ಅಂತ ಸೈಡ್ಗೆ ಹಾಕ್ಕೊಂಡು ತಿನ್ನೋದು, ಅದನ್ನು ಮಾಡಿಬಿಡೋಣವಾ? ಕೆಲವರು ಹೋಟ್ಲಲ್ಲೆಲ್ಲ ಇದಕ್ಕೆ ರಾಯ್ತ ಕೊಡ್ತಾರೆ, ಚಟ್ನಿ ಕೊಡ್ತಾರೆ. ಮನೇಲಿ ಮಾಡಿದ್ರೆ ಹುಳಿಗೊಜ್ಜು ಇದಕ್ಕೆ ಯೂಶ್ವಲಿ ಬೆಸ್ಟ್ ಕಾಂಬಿನೇಷನ್ನು. ಅದಕ್ಕೆ ಒಂದಿಷ್ಟು ಹುಣಸೆ ಹಣ್ಣು ನಿಂಬೆಹಣ್ಣು ಗಾತ್ರದಷ್ಟು ಹಾಕ್ಕೊಂಡು, ಬೇಗ ಬೇಕು ಅಂತಂದರೆ ನಾನು ಇಲ್ಲಿ ಬಿಸಿನೀರು ಹಾಕಿದ್ದೀನಿ, ಅದನ್ನೆಲ್ಲ ಕಿವುಚಿ ರಸ ತೆಗೆದು ಇಟ್ಕೋಬೇಕು. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಒಂಚೂರು ಒಗ್ಗರಣೆಗೆ, ಸುಮ್ಮನೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎಷ್ಟೊಂದು ಜನ ಹಾಕಲ್ಲ ಅದನ್ನು. ಹುಣಸೆ ರಸನ ಎಲ್ಲ ಶೋಧಿಸ್ಕೊಂಡು ಆ ನಾರೋಗ್ಯರು ಎಲ್ಲ ತೆಗೆದು ಪಕ್ಕಕ್ಕಿಟ್ಟು, ಇದಕ್ಕೆ ನಿಮ್ಮ ಖಾರಕ್ಕೆ ತಕ್ಕಷ್ಟು ಸಾರಿನ ಪುಡಿ, ಸ್ವಲ್ಪ ಉಪ್ಪು, ಧನಿಯ ಜೀರಿಗೆ ಪುಡಿ ಎಲ್ಲ ಹಾಕಿ ಆ ರಸಕ್ಕೇ ಮಿಕ್ಸ್ ಮಾಡಿಟ್ಬಿಡ್ಬೇಕು. ಕೆಲವರು ಇದಕ್ಕೆ ಒಗ್ಗರಣೆ ಹಾಕ್ತಾರೆ ಮೇಲಿಂದ, ಇದನ್ನೇನು ಕುದಿಸಲ್ಲ. ಆದರೆ ನಾನೇನು ಮಾಡ್ತೀನಿ, ಒಗ್ಗರಣೆಗೆ ಹಾಕ್ಬಿಟ್ಟು ಅದೇ ಬಿಸಿ ಬಾಂಡ್ಲಿಗೆ ಇದನ್ನು ಹಾಕಿ ಆಫ್ ಮಾಡಿಬಿಡ್ತೀನಿ. ಯಾವ ಥರ ಬೇಕಾದ್ರೂ ಮಾಡ್ಬೋದು ನೀವು. ಒಗ್ಗರಣೆಗೆ ಒಂಚೂರು ಎಣ್ಣೆ ಹಾಕಿ ಸಾಸಿವೆ ಚಿಟ್ಬಿಡ್ಸಿ, ಈ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಹಾಕಿ 1 ನಿಮಿಷ ಬಾಡಿಸಿ, ಈ ಹುಣಸೆ ರಸ ಹಾಕಿ, ಸ್ವಲ್ಪ ಬೆಲ್ಲ, ಈ ಸಿಹಿ ಹುಳಿ ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು, ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಕುದಿಸಿ ಆಫ್ ಮಾಡಿಬಿಡ್ತೀನಿ ಸ್ಟವು. ಅವಾಗ ಬೆಳಗ್ಗೆ ಮಾಡಿದ್ರು ಮಧ್ಯಾಹ್ನ ಸಂಜೆ ಯಾವಾಗ ಬೇಕಾದ್ರೂ ತಿನ್ಬೋದು ಅಂತ. ಇದು ತುಂಬ ಒಳ್ಳೆ ಕಾಂಬಿನೇಷನ್ನು ಪೊಂಗಲ್ಗೆ, ಮಾಡ್ಕೋತೀರಲ್ವ? ಇದನ್ನು ಬರೀ ಅನ್ನಕ್ಕೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಳಿನಿಸ್ ಕ್ವಿಝಿನ್ ವೆಜ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಗ್ಲೂಟನ್ ಅಲರ್ಜಿ ಇರೋರು ಇದನ್ನು ತಿನ್ನಕ್ಕೆ ಹೋಗಿಬಿಡಿ, ಹೊಟ್ಟೆ ಅಪ್ಸೆಟ್ ಆಗುತ್ತೆ. ಮಾಡ್ತೀರಲ್ವ ಬೇರೆಯವರು, ಹೋಗಿ ಬರಲಾ? ಬಾಯ್.